ಹೌದು ಸರ್, ಇವಾಗ ಅದೊಂದು ಆ್ಯಡ್ ಆನ್ ಬೆನಿಫಿಟ್. ಓ ಟಿ ಟಿ ಅನ್ನೋದು ತುಂಬ ಒಂದು ಆ್ಯಡ್ ಆನ್ ಬೆನಿಫಿಟ್. ಅದೊಂದು ನಮ್ಮ ಬಿಸ್ನೆಸ್ ಪ್ರೊಡ್ಯೂಸರ್ಸ್ಗೆ ಅದೊಂಥರ ಕುಷನಿಂಗ್ ಇದ್ದಂಗೆ. ಸೊ ಮುಂಚೆ ಸ್ಯಾಟಲೈಟ್ ಇತ್ತು ಸರ್. ಇವಾಗ ಒಂದು ಸಿನಿಮಾ ಅಂತ ಬಂದಾಗ ಮೊದಲನೇದಾಗಿ ಆಡಿಯೋಗೆ ನಾವು ಕಮಿಟ್ ಮಾಡ್ಕೋತೀವಿ. ಆಡಿಯೋ ಕಂಪನಿ ಅನ್ನೊಂದು ಆಡಿಯೋ ಅವ್ರ ಜೊತೇಲಿ ಕಮಿಟ್ ಆದ್ವಿ. ಸೊ ಯಾಕಂದರೆ ಪಬ್ಲಿಸಿಟಿ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ನಮ್ಮ ಜೊತೇಲಿ ಎಲ್ಲ ಸಿನಿಮಾಗೂ ನಿಂತಿದ್ದಾರೆ. ಅದಾದಮೇಲೆ ಎರಡನೇದಾಗಿ ನಮ್ಗೆ ಹಿಂದಿ ಡಬ್ಬಿಂಗ್ ರೈಟ್ಸ್. ಸೊ ಹಿಂದಿ ಡಬ್ಬಿಂಗ್ ರೈಟ್ಸ್ ಇದೊಂದು 6-7 ಮಂತ್ಸ್ ಬ್ಯಾಕೆ ಕಮಿಟ್ ಆಗಿತ್ತು. ಫೈನ್ಲಿ ಇವಾಗ ಲಾಕ್ ಆಯಿತು. ಅದಾದಮೇಲೆ ಸ್ಯಾಟಲೈಟ್ ಕಮಿಟ್ ಆಯಿತು ಒಂದು ಅನದರ್ 2 ಡೇಸ್ ಬ್ಯಾಕ್ ಹಿಂದ್ಗಡೆ. ಆಮೇಲೆ ಓ ಟಿ ಟಿ ಅಂತ ಬಂದಾಗ ಒಂದೆರಡು ಇವ್ರ ಹತ್ರ ಮಾತಾಡಿದ್ದೀವಿ, ಆಲ್ಮೋಸ್ಟ್ ಲಾಕ್ ಆಗಿದೆ. ಒಂದು ಸಿನಿಮಾ ಅಂತ ಬಂದಾಗ ರೈಟ್ ಪ್ರಾಜೆಕ್ಟ್ ಇದ್ದರೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಇನ್ಕಮ್ ಬಗ್ಗೆ. ರೈಟ್ ಪ್ರಾಜೆಕ್ಟು ಮತ್ತು ತಲೆಯಲ್ಲಿ ಬರೀ ಸಿನಿಮಾ ಇದ್ದರೆ 100% ಸೇಫ್ ಆಗ್ತೀವಿ. ತಲೆಯಲ್ಲಿ ಬೇರೆ ಬೇರೆ ಏನೇನೋ ಮಿಸಿಲಿನಿಯಸ್ ಇದ್ದರೆ ಲಾಭ ಒಂದ್ಬಿಟ್ಟು ಇನ್ನೆಲ್ಲ ಬಾಕಿ ಇರ್ತದೆ ಸರ್. ಸರ್ ಇವಾಗ ಏನಾಗ್ತದೆ ಸಿನಿಮಾ ಅಂತ ಮಾಡಬೇಕಾದ್ರೆ ನೋಡಿ, ಫ್ರಮ್ ದಿ ಡೇ ಒನ್ ಪ್ರೊಡ್ಯೂಸರ್ ಒಬ್ಬನೇ ರೆಸ್ಪಾನ್ಸಿಬಲ್ ಇರ್ತಾನೆ. ಹೋಗ್ತಾ 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 ಡೈರೆಕ್ಟರ್ ಆ್ಯಡ್ ಆಗ್ತಾರೆ, ಹೋಗ್ತಾ ಹೋಗ್ತಾ ಸ್ಟಾರ್ ಕ್ಯಾಸ್ಟು ಅವ್ರು ಇವರೆಲ್ಲ ಆ್ಯಡ್ ಆಗ್ತಾರೆ. ಸೊ ಸಿನಿಮಾ ಆಗ್ತದೆ ಆದಮೇಲೆ ಸೊ ಉಳ್ಕೊಳ್ಳೋದು ಯಾರು? ಒಬ್ಬ ಹೀರೋ, ಡೈರೆಕ್ಟರ್, ಪ್ರೊಡ್ಯೂಸರ್. ಸೊ ಅದಾದಮೇಲೆ ಸಿನಿಮಾ ರಿಲೀಸ್ ಆಯಿತು ಅಂದರೆ ಉಳ್ಕೊಳ್ಳೋದು ಒಬ್ಬನೇ ಪ್ರೊಡ್ಯೂಸರ್. ಆ ಪ್ರೊಡ್ಯೂಸರು ಕೆಲವೊಬ್ಬರು ಕೆಲವೊಂದಷ್ಟು ಸಲ ಏನಾಗ್ತದೆ ಅಂದರೆ ಒಂದು ಹಾನರ್ ಮಾಡಿರೋ ರೀತಿ ಕಮಿಟ್ಮೆಂಟ್ ಕೀಪ್ ಅಪ್ ಮಾಡಲ್ಲ. ಸೊ ಆ ತೊಂದರೆ ಬೇಡ ಅಂತೇಳಿ ನಮ್ಮಲ್ಲೇ ಒಂದು ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು ಸೊ ನಮ್ಮ ಸಿನಿಮಾ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋತೀವಿ. ಎಂಡ್ ಆಫ್ ದ ಡೇ ಏನಂದರೆ ಕೆಪಾಸಿಟಿ ನಮ್ಮ ಕೈಯಲ್ಲಿ ಇರಬೇಕಾದ್ರೆ ನಾವ್ಯಾಕೆ ಇನ್ನೊಬ್ಬರು ಮನೆ ಬಾಗಿಲು ತಟ್ಟಬೇಕು ಅನ್ನೋದಷ್ಟೇ. ಸರ್ ಇವಾಗ ನಮ್ಮಲ್ಲಿ ಏನು ಅಂದರೆ ನಮ್ಮ ಮಕ್ಕಳು ಅಂತ ಬಂದಾಗ ತುಂಬ ಪ್ರೀತಿಯಿಂದ ನೋಡ್ಕೋತೀವಿ. ಕಂಡೋರ್ ಮಕ್ಕಳು ಅಂದರೆ ಸ್ವಲ್ಪ ತಾತ್ಸರ ಇರುತ್ತೆ. ಸೊ ನನ್ನ ಸಿನಿಮಾ ನನ್ನ ಮಕ್ಕಳು ಸರ್, ನನ್ನ ಮಕ್ಕಳು ನಾನೇ ಕಾಪಾಡೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್, ಖಂಡಿತ ಮಾಡ್ತೀನಿ. ಸರ್ ಇಟ್ಸ್ ನಾಟ್ ಅಬೌಟ್ ಸೇಫ್ ಆರ್ ನಾಟ್. ಸಿನಿಮಾ ರಿಲೀಸ್ ಆದಮೇಲೆ ಥಿಯೇಟ್ರಲ್ಲಿ ಇರೋವರೆಗೂ ನಮ್ಮ ರೆಸ್ಪಾನ್ಸಿಬಲ್ ಇರುತ್ತೆ. ಇವಾಗ ಏನಾಗುತ್ತೆ, ಪೈರಸಿ ಅಂತ ಮಾಡಿದಾಗ ಕಲೆಕ್ಷನ್ ಸ್ವಲ್ಪ ಡ್ರಾಪ್ ಆಗುತ್ತೆ. ತುಂಬ ದೊಡ್ಡ ಮಟ್ಟಕ್ಕೆ ಕಲ್ದಿದ್ರು ಸಣ್ಣ ಪ್ರಮಾಣಕ್ಕಾದರೂ ಕಡಿಮೆ ಆಗೇ ಆಗುತ್ತೆ. ಸೇಫ್ ಅಂತ ಬಂದ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡೋದೇನಂದರೆ ಲೈಕ್ ಮೋರ್ ಹಾರ್ಡ್ ವರ್ಕ್ ಮೋರ್ ಪ್ರಾಫಿಟ್ ಅಂತ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಪ್ರಾಫಿಟ್ ಬರಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.